लोकसभा चुनावणे बळिक मंड्यदल्लि निखिल हवा जोरागिदे पंचरत्न रथयात्रेयल्लि पाल्गोंडिद्दारे निखिल कुमार स्वामी इन्नु सिल्वर जूबली पार्क अन्नु तलुपिद पंचरत्न रथयात्रे जूबली पार्क नल्लि बहिरंग सभे नडेयता इदे इन्नु बैक रैली मूलक मंड्य टाउन गे एंट्री आगिदे पंचरत्न रथयात्रे इन्नु रस्ते उद्दक्कू जनरु किक्किरिदु अद्धूरि स्वागत बेरे कोरिदरु इन्नु हचरिके हागू निखिल गे ಕಾರ್ಯಕರ್ತರು ಜೈಕಾರವನ್ನ ಹಾಕಿದರು ಇನ್ನು ಸಭೆಯಲ್ಲಿ ಶಾಸಕರು ಹಾಗೆ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಾ ಇದೆ ಇದೀಗ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ ಗೆ ತಲುಪಿದೆ ಅಲ್ಲಿ ಅದ್ಧೂರಿ ಸ್ವಾಗತ ಕೂಡ ಕೋರಲಾಯಿತು ಇನ್ನೊಂದು ಕಡೆ ಮುಖಂಡರು ಹಾಗೆ ಸಭೆಯಲ್ಲಿ ಶಾಸಕರು ಕೂಡ ಪಾಲ್ಗೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಎಸ್ ಮೊದಲು ಏನು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತ ಜೆಡಿಎಸ್ ನ ಪಂಚರತ್ನ ಯಾತ್ರೆಯ ಮೂರನೇ ದಿನದ ರಥಯಾತ್ರೆಯಲ್ಲಿ ಇವತ್ತು ಕೂಡ ಬಹಳ ಅದ್ಧೂರಿಯಾಗಿ ಒಂದು ಸ್ವಾಗತವನ್ನು ಕೊಟ್ಟಿರುವಂತದ್ದು ಏನು ನೆನ್ನೆ ತಾನೇ ಮದ್ದೂರು ತಾಲೂಕಿನ ಪಂಚರತ್ನ ಯಾತ್ರೆ ಮುಗಿಸಿ ಇವತ್ತು ಮಂಡ್ಯ ತಾಲೂಕಿಗೆ ಎಂಟ್ರಿ ಆಗಿರುವಂತದ್ದು ಮಂಡ್ಯದ ಅನಕೆರೆ ಬಳಿ ಇವತ್ತು ಏನು ಕುಮಾರಸ್ವಾಮಿ ನೇತೃತ್ವದ ಈ ರಥಯಾತ್ರೆಗೆ ಕಾರ್ಯಕರ್ತರು ಸೇರಿದಂತೆ ಗ್ರಾಮಸ್ಥರನ್ನು ಅದ್ಧೂರಿ ಸ್ವಾಗತವನ್ನ ಕೋರಿ ಈಗಷ್ಟೇ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಒಂದು ಬಹಿರಂಗ ಸಮಾವೇಶ ಹಮ್ಮಿಕೊಂಡಿರುವಂತದ್ದು ಏನು ಇವತ್ತಿನ ಒಂದು ಪಂಚರತ್ನ ಯಾತ್ರೆ ಸಮಾವೇಶದಲ್ಲಿ ಜಿಲ್ಲೆಯ ಜೆಡಿಎಸ್ ನ ಮುಖಂಡರು ಸೇರಿದಂತೆ ಶಾಸಕರು ಕೂಡ ಭಾಗಿಯಾಗಿರುವಂತದ್ದು ಅದರಲ್ಲೂ ಕೂಡ ಜೆಡಿಎಸ್ ನ ಯುವಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಏನು ನಿಖಿಲ್ ಕುಮಾರ್ ಸ್ವಾಮಿ ಇದ್ದಾರೆ ಅವರು ಕೂಡ ಇವತ್ತು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಸಣ್ಣ ಕಾರ್ಯಕರ್ತರಲ್ಲಿ ಉಲ್ಪನ ತುಂಬಿದ್ದಾರೆ ಯಾಕೆಂದ್ರೆ ಜೆಡಿಎಸ್ ನ ಯುವಘಟಕದ ರಾಜ್ಯಾಧ್ಯಕ್ಷರಾಗಿರೋ ಕಾರಣದಿಂದಲೇ ಕಳೆದ ಏನು ಲೋಕಸಭಾ ಚುನಾವಣೆ ವೇಳೆ ಇವರು ಸ್ವತಃ ಅಭ್ಯರ್ಥಿಯಾಗಿದ್ದು ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಯುವ ಜನತೆಯನ್ನ ಇವರು ಆಗ ಪ್ರೇರಣೆಯಾಗಿದ್ರು ಹಾಗಾಗಿ ಕೂಡ ಇವತ್ತು ಕೂಡ ಏನು ನಿಖಿಲ್ ಕುಮಾರಸ್ವಾಮಿ ಬಂದಿರೋ ಕಾರಣದಿಂದ ಸಾಕಷ್ಟು ಸಂಖ್ಯೆಯ ಯುವ ಜನರು ಇವತ್ತು ಬೈಕ್ ರ್ಯಾಲಿ ಮೂಲಕ ಅವರನ್ನ ಸ್ವಾಗತಿಸಿ ಮಂಡ್ಯ ನಗರಕ್ಕೆ ಇವತ್ತು ಕರ್ಕೊಂಡು ಇಲ್ಲಿ ಒಂದು ಅದ್ಧೂರಿ ಸಮಾವೇಶಕ್ಕೆ ಕಾರಣ ಆಗ್ತಿ ಬಂದದ್ದು ಮೊದಲು ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ